ಬ್ರೇಕ್ ನಂತರ ಪೂಜಾರಿ ಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಸೊ ನೀವು ಹೇಳಿದ್ರಿ ನನಗೆ ಅಧಿಕಾರ ಇಲ್ಲ ಅಂತ ನೀವು ಹೇಳಿದ್ರಿ ಆದರೆ ನಿಮ್ಮದೇ ಆದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಕೇಂದ್ರದಲ್ಲೂ ಕೂಡ ನಿಮ್ಮದೇ ಅಧಿಕಾರ ಸರ್ಕಾರ ಅಧಿಕಾರದಲ್ಲಿದೆ ಸೊ ನೀವು ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮುಜುರಾಯಿ ಇಲಾಖೆಯಲ್ಲಿ ನಾನು ಆಗಲೇ ಕೇಳಿದ ಪ್ರಶ್ನೆ ಸೊ ಅದಕ್ಕೆ ಉತ್ತರ ಕೊಡಿ ನಿಮಗೆ ಅರ್ಥ ಆಗಲಿಲ್ಲ ನಾನು ಹೇಳಿದ್ದು ನನಗೆ ಎಂತ ಅಧಿಕಾರ ಉಂಟು ಇವತ್ತು ನಾನು ಮುಖ್ಯಮಂತ್ರಿಯಾ ನನ್ನ ಮಂತ್ರಿಯ ಕೊಡಬಾರದು ನಾವು ಸಲಹೆ ನಾವು ನಾವು ಕೊಡುವುದನ್ನು ಈಗ ಸಲಹೆ ಎಲ್ರಿಗೆ ಇದು ಇವತ್ತು ಡಿಕ್ಲೇರ್ ಮಾಡಿದ್ದೇವೆ ನಾವು ಹೌದು ಇದು ಮುಖ್ಯಮಂತ್ರಿಗೆ ಕೂಡ ನಿಮಗೆ ಕೂಡ ಎಲ್ರಿಗೆ ಕೂಡ ಸಲಹೆ ಇದು ನಮ್ದು ನಿಮ್ಮ ಹತ್ರ ಪ್ರಾರ್ಥನೆ ಮುಖ್ಯಮಂತ್ರಿಯವರಿಗೆ ಕೂಡ ಪ್ರಾರ್ಥನೆ ಎಲ್ರಿಗೂ ಕೂಡ ಪ್ರಾರ್ಥನೆ ಇದು ಓಕೆ ಇದೀಗ ಭ್ರಮರಾಂಭ ಮಹೇಶ್ವರನ ಕೇಳೋಣ ಸೊ ಒಟ್ಟಾರೆಯಾಗಿ ಏನ್ ಹೇಳ್ತೀರಾ ಅಲ್ಲ ಗುರುಪ್ರಸಾದ್ ನಾನೊಂದು ಕ್ಲಾರಿಫೈ ಮಾಡ್ಬೇಕಾಗತ್ತೆ ಯಾಕೆಂತಂದ್ರೆ ತಪ್ಪು ಸಂದೇಶ ಆಗತ್ತೆ ಅವ್ರು ಹೇಳೋದು ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ದೇವ್ರು ಮಾಡ್ತಾ ಇದ್ದಾನೆ ದೇವ್ರು ಶಾಪ ಹಾಕಿದಾನೆ ಅಂತ ಅರ್ಥ ಅಲ್ಲ ನಾನು ಜನಾರ್ದನ್ ಪೂಜಾರಿ ಅವರು ಮಾಡ್ತಕ್ಕಂತ ಕಾರ್ಯ ಅದು ಸರಿ ಇದೆ ಹೆಣ್ಣು ಮಕ್ಕಳಿಗೂ ಸಹ ಪೂಜೆ ಮಾಡ್ತಕ್ಕಂತ ಅಧಿಕಾರ ಇದೆ ಯಾಕೆ ಹೆಣ್ಣು ಒಂದು ಗಂಡು ಒಂದು ಯಾವ್ದ್ರೊಳಗೆ ಭೇದ ಭಾವ ಇಲ್ಲ ಅಂದ್ರೆ ಒಂದು ಮಾತು ಒಂದು ಮಾತು ತಡಿರಿ ಯಾಕೆ ಇಲ್ಲಿ ದೇವರು ವಿಧವೇನ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅಲ್ಲ ಇಲ್ಲ ದೇ ಇವಳು ನಿರಾಪರಾಧಿ ಒಬ್ಳು ವಿಧವೆ ಆದಂತವ್ಳು ನಿರಾಪರಾಧಿ ತಾನು ಗಂಡನನ್ನ ಕಳ್ಕೊಂಡ ತಕ್ಷಣ ಅವ್ಳು ಕೈನಲ್ಲಿ ಏನಿಲ್ಲ ಹೌದು ಅದು ಗಂಡ ಸತ್ತಿದ್ದು ಮಾಡಿದ್ದು ಆಕ್ಸಿಡೆಂಟ್ ಆಗಿದ್ದು ಇನ್ನೊಂದು ಏನೇ ಇದ್ರು ಸಹ ಭಗವಂತನಿಗೆ ಅರ್ಪಣೆ ಆಗಿದ್ದು ಆದ್ರಿಂದ ಇವಳು ನಿರಾಪರಾಧಿ ಆದ್ರಿಂದ ಇವಳು ಪೂಜೆ ಮಾಡೋದ್ರೊಳಗೆ ತಪ್ಪಿಲ್ಲ ಅವಳನ್ನ ನಿರ್ದೋಷಿಯಾಗಿ ನಾವು ಕಾಣಬೇಕು ದೋಷಿಯಾಗಿ ಕಾಣಬಾರ್ದು ಅಂತ ಹೇಳಿದ್ದು ಅದನ್ನ ಇವ್ರು ಉಲ್ಟಾ ತಿಳ್ಕೊಂಡು ನಾವು ಉಲ್ಟಾ ಮಾಡ್ತಿದಾರೆ ಅದನ್ನ ನೀವು ಕ್ಲಾರಿಫೈ ಹಾಕೋದನ್ನ ಹೇಳ್ಬೇಕಾಗತ್ತೆ ಬ್ರಹ್ಮರಾಮ ಒಟ್ಟಾರೆ ಕೊನೆಯದಾಗಿ ತಾವೇನು ಇದಕ್ಕೆ ನೋಡಿ ಜನಾರ್ದನ ಪೂಜಾರಿ ಅವರು ಮಾಡೋದು ನಿಜವಾಗೂ ಕೂಡ ಈ ಒಂದು ಸಮಾಜ ಕಳಕಳಿಯ ವಿಷಯ ಇದು ಇದನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಸಮಾಜದಲ್ಲಿ ಬದಲಾವಣೆ ತರುವುದಕ್ಕೆ ಇದೊಂದು ಪ್ರಯತ್ನ ಅಂತ ಭಾವಿಸೋಣ ಶಾಸ್ತ್ರಗಳನ್ನ ಪರಿವರ್ತನೆ ಮಾಡಿಕೊಂಡು ಇವಾಗ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಯಕ್ಕೆ ತಕ್ಕಂತೆ ಪರಿವರ್ತನೆಗಳು ಬೇಕಾದಷ್ಟಾಗಿದೆ ಇರೋದೆಲ್ಲ ಸೇರ್ಕೊಂಡಿದೆ ಇರೋದೆಲ್ಲ ಬಿಟ್ಟೋಗಿದೆ ಹಾಗಾಗಿ ಕೆಲವನ್ನ ಸಾಮಾಜಿಕ ಕಳಕಳಿಯೊಂದಿಗೆ ಮಹಿಳೆಯರಿಗೆ ಗೌರವ ಕೊಡುವುದರ ಮೂಲಕ ಮಾತೆಯರಿಗೆ ಒಂದು ಪ್ರೀತಿಯನ್ನು ತೋರಿಸುವುದರ ಮೂಲಕ ಈ ಒಂದು ಬೆಳಗಾವಿ ಬೆಳವಣಿಗೆ ಖಂಡಿತವಾಗಿಯೂ ಸ್ವಾಗತಾರ್ಹ ಅಂತ ನಾನು ಹೇಳ್ತೀನಿ ಓಕೆ ಓಕೆ ಕೊನೆಯದಾಗಿ ತಾವು ಸಂಕ್ಷಿಪ್ತವಾಗಿ ಸಾಮಾಜಿಕವಾಗಿ ಎಲ್ಲ ವಿಧವಾಗಿ ಅವರು ಮಹಿಳೆಯರನ್ನು ಮುಂದೆ ತರಬೇಕು ಎಂಬ ದೃಷ್ಟಿಯಿಂದ ಜನಾರ್ದನ ಪೂಜೆ ಅವರು ಮಾಡಿದರೆ ನಾವು ಹೇಳಿದಲ್ಲ ಆದರೆ ಆ ವಿಧೇವೆಯಾದ ಮೇಲೂ ಕೂಡ ಅವರು ಆತ್ಮಸ್ಥೈರ್ಯವನ್ನು ಆತ್ಮಸ್ಥೈರ್ಯ ಮಾಡ್ಕೊಂಡು ಅವರು ಯಾವ ದೇವಾಲಯದಲ್ಲಿ ಪೂಜೆ ಮಾಡಿದ್ರು ಕೂಡ ಅದರಿಂದ ಏನು ನಮಗೆ ಅಭ್ಯಂತರ ಇಲ್ಲ ಆದರೆ ಮುಖ್ಯವಾಗಿ ಬೇಕಾದ್ದು ಆ ಬ್ರಹ್ಮಚರ್ಯ ಪಾಲಿಸಿಕೊಂಡು ಒಳ್ಳೆ ರೀತಿಯಾಗಿರತಕ್ಕಂತಹ ಒಂದು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬಂದ್ರೆ ಆವಾಗ ಸಮಾಜ ಸ್ವಸ್ಥವಾಗಿರುತ್ತೆ ಹೆಣ್ಣನ್ನು ನಾವು ಆದಿಶಕ್ತಿ ಅಂತ ಹೇಳ್ತೀವಿ ಪರಮೇಶ್ವರಿ ಅಂತ ಹೇಳ್ತೀವಿ ಸೃಷ್ಟಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲ ಗಣ್ಯರು ಹೇಳಿದ್ರು ಕೊನೆಗೂ ಕೂಡ ಅವರು ಯಾವುದೇ ಒಂದು ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ ಸೊ ಪೂಜೆ ಮಾಡಬಹುದು ಅವರು ಅರ್ಚಕರಾಗಿ ಮುಂದುವರಬಹುದು ಅದಕ್ಕೆ ಸ್ವತಂತ್ರವಾಗಿ ಅವರಿಗೆ ಒಂದು ಅಂತ ಒಂದು ಸಾತ್ವಿಕ ಕೂಡ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ ಅಥವಾ ಗಂಡು ಮಕ್ಕಳಿಗೆ ಎಂತ ಭಗವಂತನಲ್ಲಿ ಭೇದ ಭಾವಗಳಿಲ್ಲ ಆದ್ರಿಂದ ಹೆಣ್ಣು ಮಕ್ಕಳು ಪೂಜೆ ಮಾಡಬಹುದು ಗಂಡು ಮಕ್ಕಳು ಸಹ ಪೂಜೆ ಮಾಡಬಹುದು ಅರ್ಚಕರಾಗ್ಲಿಕ್ಕೆ ಜಾತಿ ಭೇದ ಭಾವವೂ ಇಲ್ಲ ಅವೆರಡನ್ನೂ ಸಹ ಜನಾರ್ದನ ಪೂಜಾರಿ ಅವರು ತಂದಿದ್ದಾರೆ ಅದು ನಿಜವಾಗ್ಲು ಸ್ವಾಗತಾರ್ಹ ಅದನ್ನ ನಾವು ಒಪ್ತೇವೆ ಹೇಳಿ ಗರ್ಭಗುಡಿಯಲ್ಲಿ ಇದ್ದು ಪೂಜೆ ಮಾಡಿ ಬೇರೆಯವರಿಗೆ ಪೂಜೆ ಮಾಡಿ ಕೊಡಬಹುದಾ ಅನ್ನೋದನ್ನ ಮತ್ತು ಪರಾಮರ್ಶೆ ಮಾಡಿ ಅದನ್ನ ಅವರು ಮಾಡ್ಕೊಳ್ಬಹುದು ಯಾಕೆಂದ್ರೆ ಅವ್ರದೇ ದೇವಸ್ಥಾನ ಆದ್ರಿಂದ ಅವ್ರು ಏನು ಮಾಡ್ಕೊಳ್ಳೋದಕ್ಕೂ ಯಾರ್ದು ಅಬ್ಜೆಕ್ಷನ್ ಇಲ್ಲ ಅದು ಆದ್ರೆ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋದನ್ನ ನಮ್ಮ ಭಾವನೆ ಓಕೆ ಥ್ಯಾಂಕ್ ಯು ಓಕೆ ಜನಾರ್ದನ್ ಪೂಜಾರಿ ಅವರೇ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಆಗಮಿಸಿ ಸೊ ನಾವು ಸಾಕಷ್ಟು ಚರ್ಚೆಯಲ್ಲಿ ಭಾಗವಹಿಸಿದಿರಿ ತಮಗೂ ಕೂಡ ಧನ್ಯವಾದಗಳು ಸೊ ಮೈಸೂರಿನಿಂದ ಬ್ರಹ್ಮರಾಮ ಮಹೇಶ್ವರಿ ಅವರಿದ್ರು ತಮಗೂ ಕೂಡ ಧನ್ಯವಾದಗಳು ಸೊ ಹೆಣ್ಣನ್ನ ಅಂದ್ರೆ ವಿಧವೆಯನ್ನ ಅಲ್ಲಿ ಅರ್ಚಕರಾಗಿ ಮುಂದುವರಿಸೋದು ಬೇಡ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗಿ ಉಳಿತು ಆದ್ರೂ ಕೂಡ ಸಾಮಾಜಿಕ ಕಳಕಳಿ ಭಾವಿಸೋದಾದರೆ ಅದಕ್ಕೂ ಯಾವುದೇ ನಿಷಿದ್ಧ ಅಲ್ಲ ಅಂತ ಕೂಡ ಇಲ್ಲಿ ವ್ಯಕ್ತವಾಯಿತು ಸೊ ಇದು ಈ ಹೊತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್